ಹತ್ತು ಸಾಲಿನ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಪ್ರಬಂಧ. ಮಹಾತ್ಮ ಗಾಂಧಿ. ಒಂದು, ಮಹಾತ್ಮ ಗಾಂಧೀಜಿಯವರು ಒಬ್ಬ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರು. ಎರಡು, ಗಾಂಧೀಜಿಯವರು 2 ಅಕ್ಟೋಬರ್ 1869 ಗುಜರಾತ್ನ ಪೋರ್ ಬಂದರ್ನಲ್ಲಿ ಜನಿಸಿದರು. ಮೂರು, ಗಾಂಧೀಜಿಯವರ ಪೂರ್ಣ ಹೆಸರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ನಾಲ್ಕು, ಮಹಾತ್ಮ ಗಾಂಧೀಜಿಯವರನ್ನು ರಾಷ್ಟ್ರಪಿತ ಬಾಪೂಜಿ ಎಂದು ಕರೆಯುತ್ತಾರೆ. ಐದು, ಗಾಂಧೀಜಿಯವರ ತಂದೆ ಕರಮ್ಚಂದ್ ಗಾಂಧಿ ಹಾಗೂ ತಾಯಿ ಪುತಲಿಬಾಯಿ. ಆರು, ಗಾಂಧೀಜಿಯವರಿಗೆ 13ನೇ ವಯಸ್ಸಿನಲ್ಲಿ ಕಸ್ತೂರಿಬಾರೊಂದಿಗೆ ವಿವಾಹವಾಯಿತು. ಏಳು, ಗಾಂಧೀಜಿಯವರು 19ನೇ ವಯಸ್ಸಿನಲ್ಲಿ ಲಂಡನ್ನ ಯೂನಿವರ್ಸಿಟಿ ಕಾಲೇಜಿನಲ್ಲಿ ಕಾನೂನು ಪದವಿ ಪಡೆದರು. ಎಂಟು, ಗಾಂಧೀಜಿಯವರಿಗೆ 4 ಜನ ಮಕ್ಕಳು, ಹರಿಲಾಲ್ ಗಾಂಧಿ, ಮಣಿಲಾಲ್ ಗಾಂಧಿ, ರಾಮದಾಸ್ ಗಾಂಧಿ ಮತ್ತು ದೇವದಾಸ್ ಗಾಂಧಿ. ಒಂಬತ್ತು, ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾಕ್ಕೆ ಹೋಗಿ ಅಲ್ಲಿ ನಡೆದ ಅನ್ಯಾಯದ ವಿರುದ್ಧ ಅಸಹಕಾರ ಚಳುವಳಿಯನ್ನು ಪ್ರಾರಂಭಿಸಿದರು ಮತ್ತು ನಾಗರಿಕ ಹಕ್ಕುಗಳಿಗಾಗಿ ಹೋರಾಡಿದರು. ಹತ್ತು, ಬ್ರಿಟಿಷರ ಹಿಡಿತದಲ್ಲಿದ್ದ ಭಾರತವನ್ನು ಸ್ವಾತಂತ್ರ್ಯಗೊಳಿಸಬೇಕೆಂಬ ಉದ್ದೇಶದಿಂದ ತಮ್ಮ ವಕೀಲ ವೃತ್ತಿಯನ್ನು ಬಿಟ್ಟು ಸ್ವಾತಂತ್ರ್ಯ ಹೋರಾಟಕ್ಕೆ ಇಳಿದರು. ಹನ್ನೊಂದು, ಸತ್ಯ ಮತ್ತು ಅಹಿಂಸೆ ಎಂಬ ಅಸ್ತ್ರಗಳ ಬಲದಿಂದ ಭಾರತವನ್ನು ಬ್ರಿಟಿಷರಿಂದ ಮುಕ್ತಗೊಳಿಸಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು. ಹನ್ನೆರಡು, ಗಾಂಧೀಜಿಯವರನ್ನು 30 ಜನವರಿ 1948 ನಾಥೂರಾಮ್ ವಿನಾಯಕ ಘೋಡ್ಸೆ ಎಂಬ ವ್ಯಕ್ತಿಯು ಗುಂಡಿಕ್ಕಿ ಕೊಂದನು. ಹದಿಮೂರು, ಭಾರತದಲ್ಲಿ ಪ್ರತಿ ವರ್ಷ ಗಾಂಧೀಜಿಯವರ ಜನ್ಮದಿನವಾದ ಅಕ್ಟೋಬರ್ 2 ಗಾಂಧಿ ಜಯಂತಿಯನ್ನು ಆಚರಿಸಲಾಗುತ್ತದೆ. ಇದಿಷ್ಟು ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಪುಟ್ಟ ಪ್ರಬಂಧ. ಧನ್ಯವಾದಗಳು.